ಹಾಯ್ ಫ್ರೆಂಡ್ಸ್, ನಮ್ಮೂರು ಅಡುಗೆ ಮನೆ ಚಾನಲ್ಗೆ ಎಲ್ಲರಿಗೆ ಸ್ವಾಗತ. ಇವತ್ತು ನಾನು ಕರಿಬೇವು ಸೊಪ್ಪಿನ ರೈಸನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಕರಿಬೇವು ಸೊಪ್ಪಿನ ರೈಸ್ ಮಾಡೋದು ಹೇಗೆ ಅಂತ ನೋಡುವ. ಕರಿಬೇವು ರೈಸ್ ಮಾಡಲಿಕ್ಕೆ ನಾನು ನನ್ನ ಕೈಯಲ್ಲಿ ಒಂದು ದೊಡ್ಡ ಹಿಡಿಯಾಗುವಷ್ಟು ಕರಿಬೇವು ಸೊಪ್ಪನ್ನು ತಗೊಂಡಿದ್ದೇನೆ. ಇದನ್ನು ತೊಳೆದು ನೀರೆಲ್ಲ ಆರಿದ ಮೇಲೆ ನಾವು ತಗೊಳ್ಬೇಕು. ಮತ್ತು ಒಂದು ಬೌಲ್ ಆಗುವಷ್ಟು ಅನ್ನ, ಬೆಳ್ತಿಗೆ ಅನ್ನ, ಒಂದು ಪಾವು ಅಕ್ಕಿ ಅನ್ನ ಉಂಟಿದ್ರಲ್ಲಿ ಉಪ್ಪು ಹಾಕಿ ಬೇಯಿಸಿಕೊಂಡದ್ದು. ಇನ್ನು ಬಾಕಿ ಇರುವ ಇಂಗ್ರೀಡಿಯೆಂಟ್ಸನ್ನು ನೋಡುವ. ಈಗ ಕೊತ್ತಂಬರಿ ಬೀಜ 2 ಟೀಸ್ಪೂನ್ ತಗೊಂಡಿದ್ದೇನೆ, 2 ಟೀಸ್ಪೂನ್ ಕಡಲೆಬೇಳೆ, 2 ಟೀಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, 2 ಒಣಗಿದ ಮೆಣಸು, 1/4 ಟೀಸ್ಪೂನ್ನಷ್ಟು ಮೆಂತೆ, ಮತ್ತು 1/4 ಟೀಸ್ಪೂನ್ನಷ್ಟು ಕರಿಮೆಣಸು, 1/4 ಟೀಸ್ಪೂನ್ನಷ್ಟು ಜೀರಿಗೆ, ಮತ್ತು ಒಂದು ಸಣ್ಣ ತುಂಡು ಹುಳಿ ತಗೊಂಡಿದ್ದೇನೆ. ಇನ್ನು 2 ಟೇಬಲ್ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ. ಮತ್ತು ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಮತ್ತು 1 ಒಣಗಿದ ಮೆಣಸು. ಇನ್ನೀಗ ಇದನ್ನೆಲ್ಲ ಹುರಿಬೇಕು. ಹುರಿಲಿಕ್ಕೆ ಬಾಣಲೆಗೆ 2 ಟೀಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ಲೋ ಫ್ಲೇಮಲ್ಲಿಟ್ಟು ಕೊತ್ತಂಬರಿ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಒಣಮೆಣಸು ಇದನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಳ್ಳುವ. ಲೈಟ್ ಬ್ರೌನ್ ಕಲರ್ ಆಗುವಾಗ ತೆಂಗಿನಕಾಯಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ತೆಂಗಿನಕಾಯಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಬಂದಿದೆ. ಈಗ ಹುಳಿ ಹಾಕ್ತಾ ಇದ್ದೇನೆ. ಇನ್ನು ಬೇವಿನ ಸೊಪ್ಪನ್ನು ಹಾಕಿಕೊಳ್ಬೇಕು. ಹಾಕಿ ಒಂದು 3-4 ನಿಮಿಷದವರೆಗೆ ಇದನ್ನು ಹುರಿಬೇಕು. ಬೇವಿನ ಸೊಪ್ಪೆಲ್ಲ ಗರಿ ಗರಿ ಆಗಬೇಕು, ಅಷ್ಟರವರೆಗೆ ಹುರಿಬೇಕು. ನೋಡಿ, ಈ ಥರ ಆಗಬೇಕು, ಗರಿ ಗರಿಯಾಗಿ ಬರಬೇಕು. ಇನ್ನೀಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಇದಕ್ಕೆ ಮಾತ್ರ ಹಾಕಿದರೆ ಸಾಕು, ಅನ್ನಕ್ಕೆ ಮೊದಲೇ ಉಪ್ಪು ಹಾಕಿ ಬೇಯಿಸಿದ ಕಾರಣ ತುಂಬ ಉಪ್ಪು ಹಾಕೋದು ಬೇಡ. ಚಂದ ಮಿಕ್ಸ್ ಮಾಡುವ ಉಪ್ಪು ಹಾಕಿ. ಇದು ಸ್ವಲ್ಪ ತಣಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ತರಬೇಕು. ಫೈನ್ ಪೌಡ್ರ್ ಆಗಬೇಕು, ಈ ಥರ ಫೈನ್ ಪೌಡ್ರ್ ಆಗಬೇಕು. ನೋಡಿ, ಈಗ ಅದೇ ಬಾಣಲೆಗೆ 2 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೇನೆ. ನೀವು ತುಪ್ಪ ಮಾತ್ರ ಆದರೂ ಹಾಕಿಕೊಳ್ಬೋದು, ಸ್ವಲ್ಪ ಜಾಸ್ತಿ ಹಾಕಿದರೆ ಆಯಿತು. ಇನ್ನು ಸಾಸಿವೆ, ಉದ್ದಿನಬೇಳೆ, ಒಣಗಿದ ಮೆಣಸು, ಮತ್ತು ನಾವು ಹುಡಿ ಮಾಡಿಟ್ಟ ಈ ಪೌಡರನ್ನು ಹಾಕಿಕೊಳ್ಬೇಕು. ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಹುರಿಬೇಕು. ಇನ್ನು ನಾವು ಮಾಡಿಟ್ಟ ಅನ್ನವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಲೋ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡಬೇಕು. ಎಲ್ಲ ಕಡೆ ಈವನ್ ಆಗಿ ಈ ಹುಡಿ ಅನ್ನಕ್ಕೆ ಹಿಡಿಯುವ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಫ್ಲೇಮನ್ನು ಆಫ್ ಮಾಡಿದರೆ ಆಯಿತು. ಈಗ ಕರಿಬೇವು ರೈಸ್ ರೆಡಿಯಾಗಿದೆ. ಫ್ರೆಶ್ ಆದ ಬೇವಿನ ಸೊಪ್ಪೆಲ್ಲ ಸಿಕ್ಕಿದರೆ ನೀವು ಮನೆಯಲ್ಲಿ ಮಾಡಿ. ಇದು ನಮ್ಮ ಹೆಲ್ತಿಗೂ ಹಾಗೂ ಕೂದಲಿಗೆಲ್ಲ ತುಂಬ ಒಳ್ಳೆಯದು ಈ ಕರಿಬೇವು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಬಾಯ್.